ಬಹುಬಲ್ಲಿ ಮಹಾರಾಷ್ಟ್ರದ ವಿದರ್ಭ್ನ ವಾಣಿಯೋರೋರ ಹೆದ್ದಾರಿಯಲ್ಲಿ ವಿಶ್ವದ ಮೊದಲ 200 ಮೀಟರ್ ಉದ್ದದ ಬಿದಿರಿನ ಕ್ರ್ಯಾಶ್ ಬ್ಯಾರಿಯರ್ ಅನ್ನು ಸ್ಥಾಪಿಸಲಾಗಿದೆ. ಸಕಾರಾತ್ಮಕ ಬೆಳವಣಿಗೆಯಲ್ಲಿ ವಿಶ್ವದ ಮೊದಲ 200 ಮೀಟರ್ ಉದ್ದದ ಬಿದಿರಿನ ಕ್ರ್ಯಾಶ್ ಬ್ಯಾರಿಯರ್ ಅನ್ನು ಮಹಾರಾಷ್ಟ್ರದ ವಿದರ್ಭ್ನ ವಾಣಿಯೋರೋರ ಹೆದ್ದಾರಿಯಲ್ಲಿ ಸ್ಥಾಪಿಸಲಾಗಿದೆ. ಬಹುಬಲ್ಲಿ ಎಂದು ಹೆಸರಿಸಲಾದ ಬಿದಿರಿನ ಕುಸಿತ ತಡೆಗೋಡೆಯು ರಾಷ್ಟ್ರೀಯ ಆಟೋಮೋಟಿವ್ ಟೆಸ್ಟ್ ಟ್ರ್ಯಾಕ್ಸ್, ನ್ಯಾಟ್ರಾಕ್ಸ್ ಮತ್ತು ಸೆಂಟ್ರಲ್ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಖಬ್ರಾಯ್ ಸೇರಿದಂತೆ ವಿವಿಧ ಸರ್ಕಾರಿ ಸಂಸ್ಥೆಗಳಲ್ಲಿ ಕಠಿಣ ಪರೀಕ್ಷೆಗೆ ಒಳಗಾಯಿತು. ರೂರ್ಕಿಯ ಸಬ್ರೆಯಲ್ಲಿ ನಡೆಸಿದ ಅಗ್ನಿಶಾಮಕ ರೇಟಿಂಗ್ ಪರೀಕ್ಷೆಯ ಸಮಯದಲ್ಲಿ ಬಹುಬಲ್ಲಿಯನ್ನು ವರ್ಗ 1 ಎಂದು ರೇಟ್ ಮಾಡಲಾಗಿದೆ. ಹೆಚ್ಚುವರಿಯಾಗಿ ಇದು ಇಂಡಿಯನ್ ರೋಡ್ ಕಾಂಗ್ರೆಸ್ನಿಂದ ಮಾನ್ಯತೆ ಪಡೆದಿದೆ ಎಂದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ಶನಿವಾರ 4 ಮಾರ್ಚ್ ತಿಳಿಸಿದೆ. ಈ ತಡೆಗೋಡೆಯ ತಯಾರಿಕೆಯಲ್ಲಿ ಬಳಸಿದ ಬಿದಿರಿನ ಜಾತಿಯೆಂದರೆ ಬಂಬುಸಾ ಬಾಲ್ಕೋವಾ. ಇದನ್ನು ಕ್ರಿಯೋಸೋಟ್ ಎಣ್ಣೆಯಿಂದ ಸಂಸ್ಕರಿಸಲಾಗುತ್ತದೆ ಮತ್ತು ಮರುಬಳಕೆಯ ಹೈ ಡೆನ್ಸಿಟಿ ಪಾಲಿ ಎಥಿಲೀನ್ LTPEಯಿಂದ ಲೇಪಿಸಲಾಗಿದೆ. 50-70% ಮರುಬಳಕೆ ಮೌಲ್ಯದೊಂದಿಗೆ ಬಿದಿರಿನ ತಡೆಗೋಡೆ ಉಕ್ಕಿನ ತಡೆಗೋಡೆಯ ಮರುಬಳಕೆ ಮೌಲ್ಯವನ್ನು ಮೀರಿಸುತ್ತದೆ. ಇದು 30-50%. ಸಚಿವಾಲಯದ ಪ್ರಕಾರ ಈ ಸಾಧನೆಯು ಬಿದಿರಿನ ವಲಯಕ್ಕೆ ಮತ್ತು ಇಡೀ ಭಾರತಕ್ಕೆ ಗಮನಾರ್ಹವಾಗಿದೆ, ಏಕೆಂದರೆ ಈ ಕುಸಿತ ತಡೆಗೋಡೆ ಉಕ್ಕಿಗೆ ಪರಿಪೂರ್ಣ ಪರ್ಯಾಯವನ್ನು ನೀಡುತ್ತದೆ ಮತ್ತು ಪರಿಸರ ಕಾಳಜಿ ಮತ್ತು ಅವುಗಳ ಪರಿಣಾಮಗಳನ್ನು ಪರಿಹರಿಸುತ್ತದೆ. ಇದಲ್ಲದೆ ಇದು ಗ್ರಾಮೀಣ ಮತ್ತು ಕೃಷಿ ಸ್ನೇಹಿ ಉದ್ಯಮವು ಸ್ವತಃ ಅದನ್ನು ಇನ್ನಷ್ಟು ಮಹತ್ವದ ಮೈಲಿಗಲ್ಲು ಮಾಡುತ್ತದೆ ಎಂದು ಸಚಿವಾಲಯ ಹೇಳಿದೆ. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ ಎಲ್ಲರಿಗೂ ಧನ್ಯವಾದಗಳು.